ಇಲ್ಲಿ ಹಿಂದೂಗಳದ್ದು ಬ್ರೂಟ್ ಮೆಜಾರಿಟಿ ಇದೆ, ಅವರೆಲ್ಲ ನಿಮ್ಮನ್ನು ತೊಳೆದು ಬಿಡ್ತಾರೆ, ನಾನು ನಿಮ್ಮನ್ನು ಕಾಪಾಡ್ತೀನಿ, ನನ್ನ ಪಕ್ಷ ನಿಮ್ಮನ್ನು ಕಾಪಾಡುತ್ತೆ, ನೀವು ನನಗೆ ಓಟ್ ಕೊಡ್ತಾ ಇರಬೇಕು ಪ್ರತಿ ಎಲೆಕ್ಷನ್ ಒಳಗು ಅಂತ ಓಟ್ ಬ್ಯಾಂಕನ್ನು ಅವರು ಸೃಷ್ಟಿ ಮಾಡಿಕೊಂಡ್ರು. ಈ ತಂತ್ರವನ್ನು ಇವರು ಅದು ಅವರು ಈ ಹಿಂದೂಗಳನ್ನು ಕೂಡ ಜಾತಿ ಜಾತಿ ಅಂತ ಅಂದ್ಕೊಂಡೆ ಒಡೆದ್ರು ಇವರು. ಪರಿಣಾಮವಾಗಿ ಏನಾಯಿತು ಅಂದರೆ ಓಟ್ ಬ್ಯಾಂಕನ್ನು ಸೃಷ್ಟಿ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಇದನ್ನೇ ಒಂದು ತಮ್ಮ ಸರಿಯಾದ ಐಡಿಯಾಲಜಿ ಅಂತ ಇಟ್ಕೊಂಡು ಈಗಲೂ ಅದನ್ನೇ ಮಾಡ್ತಾ ಇದೆ. ಈಗೇನಾಗ್ತಿದೆ ಅಂತ ಅಂದರೆ ಮೋದಿ ಬಹಳ ಸ್ಟ್ರಾಂಗ್ ಮನುಷ್ಯ, ಆತನಿಗೆ ಸ್ವಂತದ್ದೇನು ಅಂತ ಅನ್ನೋದಿಲ್ಲ, ಆತ ಮೂಲತಃ ಸನ್ಯಾಸಿ, ಧೈರ್ಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಲ್ಲಿ ಏನು ಮಾಡಿದ್ರೂ ಅವರನ್ನು ಟೀಕೆ ಮಾಡೋದೇ ಕೆಲಸ. ಅವನು ಚೋರ್ ಹೈ ಅಂತ ಅನ್ನೋದು ಬರೀ ಇವೆಲ್ಲ ನಿಮಗೆ ಗೊತ್ತಿದೆ. ಇವ್ರದ್ದೊಂದು ಗುರಿ ಇರೋದೇನು ಅಂತ ಅಂದರೆ ಮೋದಿನ ಇಳಿಸಿ, ಅಷ್ಟೇ. ಅದಕ್ಕೇನೋ ಒಂದು ಕಾರಣ ಬಂತು, ಇಳಿಸಿ ಅವನನ್ನು. ಇದು ಬಿಟ್ಟು ಆಯಿತು, ಅವರನ್ನು ಇಳಿಸಿ, ಇಳಿಸಿ ಆದಮೇಲೆ ಏನು ಮಾಡ್ತೀರಾ? ಯಾರು ಆ ಸಮಯದಲ್ಲಿ ಇದು ದೇಶಕ್ಕೆ ಒಳ್ಳೆಯದೇ ಆಗೋ ರೀತಿಯಲ್ಲಿ ಧೈರ್ಯವಾಗಿ ಕೆಲಸ ಮಾಡುವಂಥವ್ರು, ಅಷ್ಟು ಬುದ್ಧಿಶಕ್ತಿ ಇರುವಂಥವ್ರು ಯಾರಿದ್ದಾರೆ? ಅದಕ್ಕೆ ಇವ್ರಿಗೇನು ಯಾರಿಗೂ ಜವಾಬ್ದಾರಿ ಇಲ್ಲ.